ಅಂತ 29ನೇ ವಾರ್ಡಿನ ಬಿಟ್ಟು ನಮ್ಮ ಸ್ನೇಹಿತರೆಲ್ಲ ಸೇರಿ ನಾವು ಕಾರ್ಮಿಕರ ಕೈ ಏನಾದರೂ ಒಂದು ಮಾಡಬೇಕು ಅಂತೇಳಿ ನಮ್ಮ ಅಧ್ಯಕ್ಷದ ರಾಮಂಜಣ್ಣವರು ಮಾಜಿ ಅಧ್ಯಕ್ಷದ BMD ಅಧ್ಯಕ್ಷದ ರಾಮಂಜಣ್ಣವ್ರನ್ನ ಕೇಳಿದ್ರೆ ಅವರು ಆಯ್ತಪ್ಪ ನಿಮ್ಮ ಕೈ ಏನಾಗುತ್ತೋ ಅದು ಕೊಡು ಅಂತ ಹೇಳಿದ್ರು. ಸರಿ ಅಂತೇಳಿ ನಮ್ಮ ಹುಡುಗರೆಲ್ಲ ಸೇರಿ ತರಕಾರಿ ಕೊಡೋಣ ಅಂತ ಹೇಳಿದ್ರು. ಹಾಗೆ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಸೇರಿ ತರಕಾರಿ ತಂದು ನಮ್ಮ ಕಾರ್ಮಿಕರಿಗೆಲ್ಲ ಕೊಡಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ. ಅಂದ್ಕೊಂಡು ಮನೆ 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 ಎಲ್ಲ ಸೇರಿ ಕೊಡ್ತಾ ಇದ್ದೀವಿ. ಕರೋನಾ ಬಂದಿರೋದ್ರಿಂದ ಬಡಜನಕ್ಕೆ ಜಾಸ್ತಿ ಬಾಧೆಯಾಗಿದೆ. ಇಲ್ಲಿರುವಂಥದ್ದು ಕಾರ್ಮಿಕರೇ ಜಾಸ್ತಿ. ಹಂಗಾಗಿ ಕಾರ್ಮಿಕರು ಎಲ್ಲಿದ್ದಾರೋ ಅವ್ರ ಮನೆಗೆ ತಲುಪಿಸ್ಬೇಕನ್ನೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಯಾರೂ ಆಚೆ ಬರಬೇಡ್ರಿ, ಎಲ್ಲ ಮನೆ ಒಳಗಡೆನೇ ಇದ್ದು ನಿಮಗೆ ರೆಸ್ಟ್ ಮಾಡಿ. 29 ನಮ್ಮ ಸ್ನೇಹಿತರಾದ ಚಂದ್ರು ಅವರು ಡೆಬಿಟ್ ಕೌನ್ಸಿಲರು, ಅವರ ನೇತೃತ್ವದಲ್ಲಿ ರಾಮಂಜಣ್ಣನವರು ಮಾರ್ಗದರ್ಶನದಲ್ಲಿ MTB ನಾಗರಾಜಣ್ಣನವರ ಸೂಚನೆ ಮೇರೆಗೆ ರೈತರ ಹತ್ರ ಎಲ್ಲ ಹೋಗಿ ಇದೇ ತೋಟಗಳಲ್ಲೆಲ್ಲ ತರಕಾರಿ ಕಮ್ಮಿ ಬೆಲೆಗೆ ತರಕಾರಿ ತಗೊಂಡು MTB ನಾಗರಾಜಣ್ಣನವರ ಸೂಚನೆ ಮೇರೆಗೆ ಅವರು ವಾರ್ಡಿನಲ್ಲಿ ನಿರ್ಗತಿಕರು ಬಡವರು ಕಾರ್ಮಿಕರಿಗೆಲ್ಲ ಹಂಚ್ತಾ ಇದ್ದಾರೆ. ಕೊರೋನಾ ಎಂಬ ಮಾರಿ ಎಂಬ ಕಾಯಿಲೆ ಇರೋದರಿಂದ ದಯವಿಟ್ಟು ಯಾರೂ ಮನೆಯಿಂದ ಆಚೆ ಬರಬಾರ್ದು. MTB ನಾಗರಾಜಣ್ಣನವರ ಸೂಚನೆಯಂತೆ ಎಲ್ಲ ವಾರ್ಡ್ಗಳಲ್ಲಿ ಎಲ್ಲ ಗೆದ್ದಿರೋರು ಇರ್ಬೋದು, ನಗರಸಭೆ ಸದಸ್ಯರು ಸೋತಿರೋರು ಇರ್ಬೋದು, ಎಲ್ಲರೂ ಸೇರಿಕೊಂಡು ಸಾರ್ವಜನಿಕರಿಗೆ ಮತ್ತು ಕಷ್ಟದಲ್ಲಿರುವ ಕಾರ್ಮಿಕರಿಗೆ, ಉತ್ತರ ಭಾರತದಿಂದ ವಲಸೆ ಬಂದವರು, ಗುಲ್ಬರ್ಗದವರು, ಅವರಿಗೆಲ್ಲ ನಿರ್ಗತಿಕರಿಗೆ ದಿನನಿತ್ಯ ಏನೆಲ್ಲ ತಿಂಡಿ ಕೊಡೋದಿರ್ಬೋದು, ಇಲ್ಲ ತರಕಾರಿ ಕೊಡೋದಿರ್ಬೋದು, ಇಲ್ಲ ರೇಷನ್ ಕೊಡೋದಿರ್ಬೋದು, ಎಲ್ಲಾನು ನಮ್ಮ ರಾಮಂಜಣ್ಣವ್ರ ಮಾರ್ಗದರ್ಶನದಲ್ಲಿ ನನ್ನ ಸ್ನೇಹಿತರಾದ ಚಂದ್ರು ಅವರು ನಡ್ಸ್ಕೊಂಡು ಹೋಗ್ತಾರೆ. ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಕೊಡಲಿ ಎಂದು ನಾನು MTB ನಾಗರಾಜಣ್ಣನವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಎರಡು ಮಾತನಾಡಲು ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ಧನ್ಯವಾದ. 29ನೇ ವಾರ್ಡ್ನಲ್ಲಿ ಸುಮಾರು 1200 ಮನೆ ತನಕ ಇದೆ. ನಾವು ಒಂದು 1000 ಮನೆ ಇದಕ್ಕೆ ಒಂದು 5 KG ಅಕ್ಕಿ ಮತ್ತು 9 KG ತರಕಾರಿಗಳನ್ನು ಹಾಗೂ ಒಂದು ಇದು ಕೊತ್ತಂಬರಿ ಮತ್ತು ಬೇಳೆಯನ್ನು ಕೊಡುವಂಥ ಕಾರ್ಯಕ್ರಮವನ್ನು ಚಂದ್ರಪ್ಪನವರು ಹಮ್ಮಿಕೊಂಡಿದ್ದಾರೆ. ಹಮ್ಮಿಕೊಂಡೋದಕ್ಕೆ ಆಗಲೇ ಬಂದು MTP ನಾಗರಾಜಣ್ಣವರು ಈ ನಮ್ಮ ಮುನೇಶ್ವರ ಮತ್ತು ಕಟರಮ್ಮ ಶಿಬಿರದಲ್ಲಿ ಪೂಜೆ ಮಾಡಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಈಗ ನಾವೆಲ್ಲ ಮನೆ ಮನೆಗೆ ಹೋಗಿ ತಪ್ಪಿಸೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಜನಗಳು ಈ ಕೊರೋನಾ ಬಂದು ಜನಗಳು ಭಾಳ ಸಂಕಷ್ಟದಲ್ಲಿದ್ದಾರೆ. ಆದ ಕಾರಣ ಈ ವ್ಯವಸ್ಥೆಯನ್ನು ನಮ್ಮ ಚಂದ್ರಪ್ಪನವರು ಮಾಡ್ತಾ ಇದ್ದಾರೆ. ಅವ್ರಿಗೆ ಭಗವಂತ ಆಯುರ್ವಾಗ ಐಶ್ವರ್ಯವಾಗಿ ಕೊಟ್ಟು ಕಾಪಾಡಲಿ ಅಂತ ನಾವು ಬೇಕಿ ಮುಖ್ಯ ಬೇಡ್ಕೊಂತೇವೆ.